ಕಾರ ಕಾರು ಅಪಘಾತ ಆದಾಗ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಅಪಘಾತ ಆಗಿದ್ದು ಬಹುಶಃ ಡೇಟ್ ನಾನು ಮರ್ತಿದ್ದೀನಿ ಅವಾಗ ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ನ ಸರ್ಕಾರ ಇತ್ತು ಅವರು ಮುಖ್ಯಮಂತ್ರಿ ಆಗಿದ್ದರು ಗೃಹ ಸಚಿವರು ಕಾಂಗ್ರೆಸ್ನವರೇ ಇದ್ದರು ಆಗಲೇ ಟಿ ವಿ ಸ್ಕ್ರೋಲಿಂಗ್ ಬರೋಕ್ಕೆ ಶುರುವಾದಾಗ ನಾನೇ ಹೇಳಿದೆ ಸಿ ಸಿ ಟಿ ವಿ ಫೋಟೇಜ್ಗಳು ಎಲ್ಲ ಚೆಕ್ ಪೋಸ್ಟ್ಗಳಲ್ಲೂ ಇದ್ದಾವೆ ಯಾರು ಗಾಡಿ ಓಡಿಸ್ತಿದ್ರು ಅಂತ ಅದರಲ್ಲೇ ಮಾಹಿತಿ ಸಿಗುತ್ತೆ ನಾನಿದ್ದ ಕಾರು ಅಪಘಾತ ಆಗಿದ್ದು ನಿಜ ನಾನು ಆಸ್ಪತ್ರೆಗೆ ಸೇರಿಸಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಆಮೇಲೆ ಅಲ್ಲಿಂದ ನನಗೂ ಸಣ್ಣ ಪುಟ್ಟ ಗಾಯಗಳಾಗಿತ್ತು ನಾನು ಅದರ ನಂತರ ನಾನು ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗಿದ್ದೆ ಎಲ್ಲ ಸಿ ಸಿ ಟಿ ವಿ ಫೋಟೇಜ್ಗಳಲ್ಲೂ ಕೂಡ ಯಾರು ಕಾರ್ ಓಡಿಸಿದ್ರು ಅಂತ ಗೊತ್ತು ಅವರು ಅದರ ಮೇಲೆ ಪೊಲೀಸರು ಕೇಸ್ನೂ ದಾಖಲಿಸಿದ್ದಾರೆ ಕಾರ್ ಚಾಲಕನ ಮೇಲೆ ನಾನಿದ್ದ ಕಾರು ಅಪಘಾತ ಆಗಿದ್ದು ನಿಜ ಆದರೆ ನಾನು ಡ್ರೈವಿಂಗ್ ಮಾಡ್ತಿದ್ದೆನಾ ಅನ್ನೋದನ್ನು ಸಿ ಸಿ ಟಿ ವಿ ಸತ್ಯ ಹೇಳುತ್ತೆ ಬೇರೆ ಯಾರು ಸಾಕ್ಷಿ ಇಲ್ಲದೇ ಇದ್ದರೂ ಕೂಡ ಸಿ ಸಿ ಟಿ ವಿ ಯಾರು ಓಡಿಸ್ತಿದ್ರು ಅಂತ ಹೇಳುತ್ತೆ ಪೊಲೀಸರು ತನಿಖೆ ನಡೆಸಿ ಆ ಸಿ ಸಿ ಟಿ ವಿಯ ಫೋಟೇಜ್ ಆಧಾರದಲ್ಲಿ ರವಿಯವರು ಗಾಡಿ ಓಡಿಸ್ತಿರಲಿಲ್ಲ ಚಾರ್ ಕಾರು ಚಾಲಕ ಗಾಡಿ ಓಡಿಸ್ತಿದ್ದ ಅಂಥೇಳಿ ಕಾರು ಚಾಲಕನ ಮೇಲೆ ಕೇಸನ್ನು ಕೂಡ ದಾಖಲಿಸಿದ್ದಾರೆ ಮತ್ತು ನಾನೇನು ಸ್ಥಳದಿಂದ ಕಣ್ಮರೆಯಾಗಿ ಬಂದಿರಲಿಲ್ಲ ನಾ ಸ್ಥಳದಲ್ಲಿ ಇದ್ದು ಆಂಬುಲೆನ್ಸಿಗೆ ಫೋನ್ ಮಾಡಿ ಆಸ್ಪತ್ರೆಗೆ ಫೋನ್ ಆಸ್ಪತ್ರೆಗೆ ಸೇರಿಸಿ ಅದಾದಮೇಲೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಎಲ್ಲ ಆದಮೇಲೆ ಅಲ್ಲಿಂದ ತೆರಳಿದ್ದೆ ಈ ರೀತಿ ಕಾಂಗ್ರೆಸ್ಸು ಅಧಿಕೃತವಾಗಿ ಇವತ್ತು ಟ್ವೀಟ್ ಮಾಡಿದ್ದಾರೆ ನಾನು ಅವರಿಗೆ ಆಗ್ರಹಿಸ್ತೇನೆ ನೀವು ಸಾಕ್ಷಿ ಒದಗಿಸಿ ನನ್ನನ್ನು ಬಂದಿಸಿ ಅದೇ ಕೇಸ್ ಮೇಲೆ ನೀವು ಸಾಕ್ಷಿ ಒದಗಿಸಿ ನನ್ನನ್ನು ಬಂದಿಸಿ ಇಲ್ಲದೇ ಇದ್ದರೆ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಬೇಕಾಗತ್ತೆ ಮತ್ತು ನೀವು ಕ್ಷಮ ಸಾರ್ವಜನಿಕ ಕ್ಷಮಯಾಪಣೆ ಯಾಚನೆ ಮಾಡದೇ ಇದ್ದರೆ ನಿಮ್ಮ ಮೇಲೆ ಕೇಸ್ ದಾಖಲಿಸ್ತೀನಿ ಅಂದರೆ ಈ ಮೂಲಕ ಈ ಮೂಲಕ ನಮ್ಮ ಹೋರಾಟವನ್ನು ಹತ್ತಿಕ್ಕಾಗಲ್ಲ ಈ ಮೂಲಕ ನಮ್ಮ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ನಿಮ್ಮ ಕೈಲಿ ಸಾಧ್ಯ ಇಲ್ಲ ನೀವು ಸಾರ್ವಜನಿಕ ಕ್ಷಮಯಾಚನೆ ಮಾಡದೇ ಇದ್ದರೆ ನಿಮ್ಮ ಮೇಲೆ ಕೇಸ್ ದಾಖಲಿಸ್ತೀನಿ ನ್ಯಾಯಾಲಯಕ್ಕೆ ಬಂದು ಉತ್ತರ ಕೊಡಿ ಪ್ರಯತ್ನ ಈ ಥರದ ಪ್ರಯತ್ನನ ಹಲವಾರು ಸರಿ ಮಾಡಿದ್ದಾರೆ ನೋಡಿ ಕಾರು ಅಪಘಾತವನ್ನು ನೆಪವಾಗಿಟ್ಕೊಂಡು ಸಿ ಟಿ ರವಿ ಕಾರ್ ಓಡಿಸ್ತಿದ್ದ ಕುಡಿದು ಕಾರ್ ಓಡಿಸ್ತಿದ್ದ ಅಂತೆಲ್ಲ ಆರೋಪ ಮಾಡಿದ್ರು ಈಗಲೂ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಬೇಕಾದ್ರೆ ಸಿ ಟಿ ರವಿ ಎಲ್ಲ ಓ ಟಿ ರವಿ ಅಂತೆಲ್ಲ ಹಾಕ್ತಾರೆ ಆದರೆ ನಾನು ಹೇಗೆ ಜೀವನ ನಡೆಸ್ತಾ ಇದ್ದೀನಿ ಅಂತ ಅನ್ನೋದು ನನ್ನ ಹತ್ರ ಇದ್ದವ್ರಿಗೆ ಚೆನ್ನಾಗಿ ಗೊತ್ತು ಈಗೇನಾಗಿದೆ ನಾವು ಎಲ್ಲವನ್ನೂ ಸಾರ್ವಜನಿಕವಾಗಿ ಹೇಳೋಕ್ಕಾಗದೇ ಇದ್ದರೂ ನಮ್ಮ ಜೀವನವೇ ಸಂದೇಶನ್ ಕೊಡುತ್ತೆ ನಾವು ಹೆಂಗಿದ್ದೀವಿ ಅನ್ನೋದನ್ನು ಕುಡುಕ ಎಷ್ಟು ಮಟ್ಟಿಗೆ ಇರ್ತಾನೆ ಉಳ್ದವ್ರು ಹೆಂಗಿರ್ತಾರೆ ಅನ್ನೋದು ಗೊತ್ತಿದೆ ನಮ್ಮ ಹತ್ರದಿಂದ ನೋಡಿದವ್ರಿಗೆ ಗೊತ್ತಿದೆ ಆದರೆ ಅವರು ಈ ಒಂದು ಮಾ ಕಾಂಗ್ರೆಸ್ನ ಈ ಒಂದು ನೀತಿ ಇದೆಯಲ್ಲ ಇದು ಅವರ ಒಂದು ಮಾನಸಿಕ ದಿವಾಳಿತನಕ್ಕೆ ಸಾಕ್ಷಿಯಾಗಿದೆ ಮಾನಸಿಕ ದಿವಾಳತನಕ್ಕೆ ಸಾಕ್ಷಿಯಾಗಿದೆ ದೂರು ಕೊಟ್ಟು ಕೊಟ್ಟಿದ್ದು ಕೊಡ್ತೇನೆ ಅವರೊಂದು ಸೆಲ್ ಮಾಡಿದಾರಲ್ಲ ಎಂಥದ್ದು ಒಂದು ಕಂಪ್ನಿಗೆ ಒಂದು ಹದಿನಾಲ್ಕು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರೆ ಸುಳ್ಳು ಪತ್ತೆ ಹಚ್ಚೋಕ್ಕೆ ಅದೇನೋ ಹೆಸರು ನಾನು ಮರ್ತೆ ಅದು ಹಾಂ ಫೇ ಸುಳ್ಳು ಸುದ್ದಿ ಸುಳ್ಳು ಸುದ್ದಿ ಪತ್ತೆ ಹಚ್ಚೋದಕ್ಕೆ ಅಂಥೇಳಿ ಈಗ ಅವ್ರಿಗೆ ನಾನು ಈಗ ತಮ್ಮ ಮೂಲಕ ಮನವಿ ಮಾಡ್ತಾನೆ ಈ ಕಾಂಗ್ರೆಸ್ ಹಾಕಿರೋ ಟ್ವೀಟ್ನ ಅದು ಸತ್ಯನ ಸುಳ್ಳು ಒಂದು ಪತ್ತೆ ಹಚ್ಚಬೇಕು ಇಲ್ಲ ಅಂದರೆ ಹದಿನಾಲ್ಕು ಕೋಟಿ ನಮ್ಮ ತೆರಿಗೆ ಹಣ ಕೊಡೋದು ರಾಜ್ಯದ ಜನರ ತೆರಿಗೆ ಹಣ ಕೊಡೋದು ಹದಿನಾಲ್ಕು ಕೋಟಿ ಎಪ್ಪತ್ತು ಲಕ್ಷ ಪತ್ತೆ ಕೇಸ್ ದಾಖಲಿಸಬೇಕು ಆಗ್ರಹಿಸ್ತೇನೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ